ಇದು ಆ ರೀತಿ ಬದುಕಿ ರಾಜಕೀಯ ಮಾಡಿರೋರು ನಾವು 24 ಗಂಟೆ ಇವತ್ತು ದುಡಿಮೆ ಮಾಡಿ ಇದಕ್ಕೆ ಟೀಕೆ ಮಾಡ್ತೀರಿ? ಹೇಳ, ಒಂದೊಂದು ಹಳ್ಳಿಗೂ ಹೇಳಬಲ್ಲೆ ನಿಮಗೆ ಏನೇನು ಮಾಡಿದ್ದೇವೆ ಅಂತೇಳಿ. ಸುವರ್ಣ ಗ್ರಾಮೋದಯ ಯಾತಿಗೆ ತಂದವು ನಾವು? ಸುವರ್ಣ ಗ್ರಾಮೋದಯ ತಂದಿದ್ದೇ ಈ ಗ್ರಾಮ ವಾಸ್ತವ್ಯದ ಮುಖಾಂತರ. ರೈತರು ಸಾಲ ಮನ್ನಾ ಯಾಕೆ ಮಾಡಿದೆ ಅವತ್ತು? ಯಾವೊಂದು ರೈತರ ಆತ್ಮಹತ್ಯೆ ಕುಟುಂಬದ ಮನೆಗೆ ಹೋಗಿದ್ದೆ ಆ ಪರಿಸ್ಥಿತಿ ನೋಡಿ ರೈತರು ಸಾಲ ಮನ್ನಾ ಮಾಡಿದ್ದು ಇದಕ್ಕೋಸ್ಕರಲೇ. ಯಾವುದೋ ಸ್ಟಂಟ್ ಮಾಡಲಿಕ್ಕೆ ನಾನು ಗ್ರಾಮ ವಾಸ್ತವ್ಯ ಮಾಡಿದ್ದಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಬಾರಿ ಈ ಗ್ರಾಮ ವಾಸ್ತವ್ಯ ಯಾವ ರೀತಿ ಇರುತ್ತೆ ಅಂದರೆ, ನನ್ನ ಕಾರ್ಯಕರ್ತರಿಗೆ ನಿಮ್ಮನ್ನು ಉಳಿಸ್ತೀನಿ ನಾನು, ಈ ಪಕ್ಷ ಕಟ್ಟುತ್ತೇವೆ. ಬೆಳಗ್ಗೆ 10 ಗಂಟೆಗೆ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗೆ ಬರ್ತೀನಿ. ಮಧ್ಯರಾತ್ರಿ ಬರೋದಲ್ಲ ಇದು ಕಾರ್ಯಕ್ರಮ. ಬೆಳಗ್ಗೆ 10 ಗಂಟೆಗೆ ನಾನು ಆ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ಸಲ್ಲಿ ಕೂತರೆ ಇಡೀ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ಇಲಾಖಾ ಅಧಿಕಾರಿಗಳು ಆ ಪಂಚಾಯತಿ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಾರೆ. ಸಾಯಂಕಾಲ 6 ಗಂಟೆವರೆಗೆ ಆ ಜಿಲ್ಲೆಯ ಸಮಸ್ತ ಜನತೆ ಯಾರು ಬೇಕಾದರೂ ಬಂದು ಭೇಟಿ ಮಾಡಬಹುದು. ನನಗೆ ಆ ಜಾತಿ ಈ ಜಾತಿ ಮುಖ್ಯ ಅಲ್ಲ. ಇಲ್ಲಿ ಎಲ್ಲರ ಕಷ್ಟಗಳನ್ನು ಅಲ್ಲೇ ಸ್ಥಳದಲ್ಲಿ ಪರಿಹಾರ ಕಲ್ಪಿಸ್ಕೊಡ್ತಕ್ಕಂಥದ್ದು ಈ ಒಂದು ಗ್ರಾಮ ವಾಸ್ತವ್ಯ ಮುಖಾಂತರ ಚಾಲನೆಯನ್ನು ಕೊಡ್ತಾ ಇದ್ದೇನೆ. ಆ ಶಾಲೆಗಳಲ್ಲಿ ಮಲಗ್ತಕ್ಕಂಥ ತೀರ್ಮಾನ ಮಾಡಿರೋದು ಇಲ್ಲೆಲ್ಲೋ ಮನೆ ಒಳಗೆ ನಿದ್ದೆ ಬರಲ್ಲ, ತಾಜ್ ಹೋಟ್ಲಲ್ಲಿ ನಿದ್ದೆ ಬರ್ತಾ ಇಲ್ಲ ಅಂತ ಅಲ್ಲಿ ಬರ್ತಾ ಇಲ್ಲ. ಈಗ ತಿಳ್ಕೋಬೇಕು ನನ್ನ ಮಾಧ್ಯಮದ ಮಿತ್ರ ಪಾಪ ಹೇಳ್ತಾರೆ ರಂಗನಾಥ್ ಹೋಗಿ ಮಲಗದ್ರಾಗೋದಿಲ್ಲ ಉಂಡು ಅಂತೇಳಿ. ಲಘುವಾಗಿ ಮಾತನಾಡೋದು ನಿಲ್ಲಿಸಿ, ನಿಮ್ಮೊಬ್ಬರಿಗೆ ಎಲ್ಲ ಗೊತ್ತಿರೋದು ಬಡವರ ಕಷ್ಟ ಏನು ಅಂತೇಳಿ. ಇವತ್ತು ನಾನು ಹೋಗ್ತಾ ಇರೋದು ಆ ಶಾಲೆಗಳಿಗೆ, ಆ ಶಾಲೆಗಳಲ್ಲಿ ವಾಸ್ತವ್ಯ ಮಾಡೋದು. ಆ ಶಾಲೆಗಳನ್ನು ಇವತ್ತು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ದೊರಕುತ್ತೆ ಅನ್ನೋದಕ್ಕೋಸ್ಕರ ಆ ಶಾಲೆಗಳಿಗೆ ಮತ್ತು ಸುತ್ತಮುತ್ತ ಶಾಲೆಗಳಿಗೆ ಅನುಕೂಲ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಇವತ್ತು ಇಂಗ್ಲಿಷ್ ಶಾಲೆಗಳನ್ನು ಪ್ರಾರಂಭ ಮಾಡಿದಾಗ ವಿರೋಧ ಮಾಡಿದ್ರು. ಏನು ನೀವೇ ಏನು ಬರಿತಾ ಇದ್ದೀರಿ? ಇವತ್ತು ಏನು ಹಾಜರಾತಿಗೆ ಬರ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಸರ್ಕಾರದೊಳಗೆ ಅವ್ರಿಗೆಲ್ಲರಿಗೂ ಅವಕಾಶ ಕೊಡಲಿಕ್ಕೆ ಸಾಧ್ಯ ಆಗದೆ ಇರೋ ಪರಿಸ್ಥಿತಿ ನೂಕು ನುಗ್ಗಲು ಅಂತ ಬರೀತಾ ಇದ್ದೀರಿ. ಎಲ್ ಕೆ ಜಿ ಯು ಕೆ ಜಿಯನ್ನು ಏನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು 30 ಜನ ನಾವು ತೆಗೆದುಕೊಳ್ಳಿಕ್ಕೆ ಏನು ಅವಕಾಶ ಕೊಟ್ಟಿದ್ದೆವು, ಒಂದೊಂದು ಹಳ್ಳಿಯೊಳಗೆ 120-130 ಜನ ಅರ್ಜಿ ಹಾಕೊಂಡು ಕೂತಿದ್ದಾರೆ ಎಲ್ ಕೆ ಜಿ ಯು ಕೆ ಜಿಗೆ. ಇದು ಒಳ್ಳೆ ಕಾರ್ಯಕ್ರಮಗಳಲ್ಲಿವೆ. ಬರೀ ಇಷ್ಟೇ ಅಲ್ಲ, ಇವತ್ತು ಆ ಒಂದು ಎಜುಕೇಷನ್ಗೆ ಇನ್ಫ್ರಾಸ್ಟ್ರಕ್ಚರ್ನ ಯಾವ ರೀತಿ ಬಿಲ್ಡಪ್ ಮಾಡಬೇಕು, ಕ್ವಾಲಿಟಿ ಎಜುಕೇಷನ್ ಇವತ್ತು ಸರ್ಕಾರದಿಂದ ಕೊಡೋದ್ರ ಮುಖಾಂತರ ಪ್ರತಿ ಹಳ್ಳಿ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಯಾಕೆ ಕೊಡಬೇಕು ಅನ್ನೋದನ್ನ ಈಗೇನು ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಒಂದಾದರೂ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯ ಅಂತೇಳಿ ಇವತ್ತು ಶಾಬಾಶಗಿರಿ ಕೊಡೋದು ಬೇಡ, ಪ್ರೋತ್ಸಾಹ ಕೊಡಿ. ಇದು ಸರ್ಕಾರ ನಿಮ್ಮದು ಅಂತ ಹೇಳ್ತೇನೆ ಎಲ್ಲ ಕಡೆ. ಅದರಿಂದ ಇವತ್ತಿನ ಈ ಒಂದು ಸಭೆಯಲ್ಲಿ ನಿಮಗೆ ಸನ್ಮಾನಕ್ಕೆ ಏನು ಕರೆದಿದ್ದಾರೆ, ನಿಮಗೆ ನಾನು ಅಗೌರವವನ್ನು ತರತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ ನಡೆಸೋದಿಲ್ಲ. ಇವತ್ತು ಈ ಸರ್ಕಾರ ಯಾವ ರೀತಿ ಭದ್ರವಾಗಿಡಬೇಕು ಅದಕ್ಕೇನು ಬೇಕು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಕಾಂಗ್ರೆಸ್ನ ನಾಯಕರು ಸಹ ನನಗೆ ಎಲ್ಲ ರೀತಿಯ ಬೆಂಬಲ ಕೊಟ್ಟಿದ್ದಾರೆ. ಇರಬಹುದು ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವು ತಪ್ಪುಗಳಾಗಬಹುದು, ಎರಡು ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು. ಮುಗಿದೋಗಿದೆ ಅದು, ಚುನಾವಣೆ ಲೋಕಸಭಾ ಫಲಿತಾಂಶ ಮುಗಿದೋಯಿತು. ಮುಂದೇನು ಮಾಡಬೇಕು, ಇದು ಆಗಿರತಕ್ಕಂಥ ಡ್ಯಾಮೇಜನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅದಕ್ಕೆ ಈಗಾಗಲೇ ಮಾನಸಿಕವಾಗಿ ಈ ಕಳೆದ 1 ವರ್ಷದಲ್ಲಿ ಆಗಿರತಕ್ಕಂಥ ಲೋಪಗಳನ್ನು ಸರಿಪಡಿಸಿ ಇವತ್ತು ರಾಜ್ಯದ ಜನತೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಯಾವ ರೀತಿಯಲ್ಲಿ ಸರ್ಕಾರ ಜನರ ಮನೆ ಬಾಗಿಲಿಗೆ ಹೋಗಬೇಕು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಇವತ್ತು ನೀವೇನು ಚುನಾವಣೆಯಲ್ಲಿ ಪಕ್ಷದ ವತಿಯಿಂದ ನಮ್ಮ ನಾಯಕರು ಎಲ್ಲ ರೀತಿಯ ಸಹಕಾರ ಕೊಡದೇ ಇದ್ದರು, ನಾನು ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡದೇ ಇದ್ದರು, ಸುಮಾರು 579 ಸ್ಥಾನದಲ್ಲಿ ಗೆದ್ದು ಬಂದಿದ್ದೀರಿ, ಈ ಪಕ್ಷದ ಗೌರವವನ್ನು ಉಳಿಸ್ಕೊಂಡೇನು ಬಂದಿದ್ದೀರಿ, ನಿಮ್ಮೆಲ್ಲರಿಗೆ ನಾನು ಶಿರಸ ವಹಿಸಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಲಿಕ್ಕೆ ಬಯಸ್ತೀನಿ. ಪಾಪ ಹೇಳಿದ್ದಾರೆ ಅವರು ನಿನ್ನೆ ರಂಗನಾಥ್ ಅವರು, ಏನು ಅಧಿಕಾರ ಶಾಶ್ವತ ಅಲ್ಲ, ಇದೇ ಜನ ಇವತ್ತು ನಿಮ್ಮ ಮೇಲೆ ತಿರುಗಿ ಬಿದ್ದಾಗಿದೆ. ಒಂದು ಬಾರಿ 3 ಜನ ಸೋತಾಯ್ತು ಪಾಪ ಹೇಳಿದ್ದಾರೆ ನಿನ್ನೆ, ಏನೋ
ಅವ್ರ ತಂದೆ ಅವ್ರ ಮಗ ಚುನಾವಣೆಯಲ್ಲಿ ಸೋತು ದೈವತ್ತು ಕುಮಾರಸ್ವಾಮಿ ಅವರು ಅವರ ತಾಳ್ಮೆ ಕೆಟ್ಟು ನಮ್ಮಗಳ ಮೇಲೆ ಇವತ್ತಿನ ಕದಾ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಸ್ವಾಮಿ, 99 ನಾನು ಸೋತೆ, ನಮ್ಮ ತಂದೆ ಸೋತರು, ನಮ್ಮ ರೇವಣ್ಣನು ಸೋತ, 3 ಸೋತು, ಮತ್ತೆ 5 ಅದೇ ಜನವೇ ನಮಗೆ ಆಶೀರ್ವಾದ ಮಾಡಿದ್ರು. ನಮ್ಮ ಜೀವನದಲ್ಲಿ ಇವೆಲ್ಲ ನೋಡಿದ್ದೇವೆ ಸ್ವಾಮಿ, ಸೋಲು ಗೆಲುವು. ಈ ರಾಜ್ಯದ ಜನತೆಗೆ ಯಾವ ರೀತಿ ಗೌರವ ಕೊಟ್ಟು ನಾವು ಭಯಭಕ್ತಿಯಿಂದ ನಡ್ಕೊಂಡಿದ್ದೇವೆ, ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ಹುಷಾರ್, ನನ್ನ ಸುದ್ದಿಗೆ ನೀವು ಬರಬೇಕಾಗಿಲ್ಲ, ದಾರಿ ತಪ್ಪಿರ್ತಕ್ಕಂಥವ್ರು ನೀವು, ನನಗೆ ಎದುರಿಸ್ತೀರಾ? ತಯಾರಾಗೇ ನಿಂತಿದ್ದೇನೆ ಇವತ್ತು, ಅದಕ್ಕೋಸ್ಕರಲೇ ಇವತ್ತು ನೇರವಾಗಿ ಚರ್ಚೆ ಮಾಡಿದ್ದೇನೆ. ಪಂಥಾವನ ಕೊಟ್ಟಿದ್ದೀರಿ, ತೆಗೆದುಕೊಳ್ಳಿಕ್ಕೆ ಸಿದ್ಧ ಇದ್ದೇನೆ, ಎದುರೇನು ಹೋಗೋದಿಲ್ಲ.